Okay, good morning students. And next I am going to start the second chapter of the 6th standard, and the chapter is the components of the food. Then what are the components of the food? The components of the food means here we eat the food regularly, and that food contains the some essential components, and that components will help in the growth of the body. So, and that components of the food are known as the nutrients. Here it is the definition of the nutrients. Food contains the different essential components that we need to live and grow, and they are known as the nutrients. ಇಲ್ಲಿ ನಾವು ರೆಗ್ಯುಲರ್ ಆಗಿ ತಿನ್ನುವಂತ ಫುಡ್ ನಲ್ಲಿ ಏನಿರುತ್ತೆ ಅಂದ್ರೆ ಒಂದು ಕಂಪೋನೆಂಟ್ಸ್ ಇರುತ್ತೆ. ಆ ಕಂಪೋನೆಂಟ್ಸ್ ನಮ್ಮ ಬಾಡಿಗೆ ಎದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ನಾವು ಬದುಕಲಿಕ್ಕೆ ಮತ್ತು ನಮ್ಮ ಬಾಡಿ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ದಟ್ ಕಂಪೋನೆಂಟ್ಸ್ ವಿ ಕಾಲ್ ಆಸ್ ದ ನ್ಯೂಟ್ರಿಯೆಂಟ್ಸ್. ಅಂಡ್ ದ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಆರ್ ದ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ಅಂಡ್ ದ ಫೈಬರ್, ವಾಟರ್. ದೀಸ್ ಆರ್ ದ ಎಸೆನ್ಷಿಯಲ್ ಕಂಪೋನೆಂಟ್ಸ್ ಆಫ್ ದ ಫುಡ್, ಅಂಡ್ ದೀಸ್ ಆರ್ ದ ನ್ಯೂಟ್ರಿಯೆಂಟ್ಸ್ ಆಫ್ ದ ಫುಡ್. ಯಾವ್ಯಾವ ಅಂದ್ರೆ ಇಲ್ಲಿ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್, ಫೈಬರ್ ಅಂಡ್ ವಾಟರ್. ದೀಸ್ ಆರ್ ದ ಸೆವೆನ್ ಎಸೆನ್ಷಿಯಲ್ ಕಂಪೋನೆಂಟ್ಸ್ ಆಫ್ ದ ಫುಡ್. ಅಂಡ್ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಕಂಪೋನೆಂಟ್ಸ್ ಆಫ್ ದ ಫುಡ್. ಫಸ್ಟ್ ಒನ್ ಇಸ್ ದ ಕಾರ್ಬೋಹೈಡ್ರೇಟ್ಸ್. ದೆನ್ ವಾಟ್ ಆರ್ ದ ಕಾರ್ಬೋಹೈಡ್ರೇಟ್ಸ್? ಕಾರ್ಬೋಹೈಡ್ರೇಟ್ಸ್ ಆರ್ ದ ಎನರ್ಜಿ ಗಿವಿಂಗ್ ನ್ಯೂಟ್ರಿಯೆಂಟ್ಸ್. ಇಲ್ಲಿ ಕಾರ್ಬೋಹೈಡ್ರೇಟ್ಸ್ ಗೆ ಏನಂತ ಕರಿತೀವಿ ಅಂದ್ರೆ ನಾವು ಎನರ್ಜಿ ಗಿವಿಂಗ್ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಅಂಡ್ ದೀಸ್ ಆರ್ ದ ಎನರ್ಜಿ ಗಿವಿಂಗ್ ನ್ಯೂಟ್ರಿಯೆಂಟ್ಸ್. ಕಾರ್ಬೋಹೈಡ್ರೇಟ್ ಕನ್ಸಿಸ್ಟ್ ಆಫ್ ಕಾರ್ಬನ್, ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಈ ಕಾರ್ಬೋಹೈಡ್ರೇಟ್ಸ್ ನಲ್ಲಿ ಏನೇನ್ ಕಂಪೋನೆಂಟ್ಸ್ ಇರುತ್ತೆ ಅಂದ್ರೆ ಕಾರ್ಬನ್, ಕಾರ್ಬನ್ ಅನ್ನ ಸಿಂಬಾಲಿಕಲಿ ನಾವು ಸಿ ಅಂತ ಡಿನೋಟ್ ಮಾಡ್ತೇವೆ. ಅಂಡ್ ಹೈಡ್ರೋಜನ್ ವಿ ಡಿನೋಟ್ ಆಸ್ ಎಚ್, ಅಂಡ್ ಆಕ್ಸಿಜನ್ with the O. These are the main components, main elements of the carbohydrates. And we get carbohydrates from foods like rice, bread, potato, chapati and sugar. These are the foods that we get the carbohydrates by eating these ಫುಡ್ಸ್. ಅಂಡ್ ಅಂದ್ರೆ ಇಲ್ಲಿ ಯಾವ್ಯಾವ ಐಟಮ್ ಅನ್ನ ತಿನ್ನೋದ್ರಿಂದ ನಮ್ಗೆ ಆ ಕಾರ್ಬೋಹೈಡ್ರೇಟ್ ನ್ಯೂಟ್ರಿಯೆಂಟ್ ಸಿಗತ್ತೆ ಅಂದ್ರೆ ಇಲ್ಲಿ ರೈಸ್ ಅಂದ್ರೆ ನಾವು ಅನ್ನ ತಿಂತೀವಲ್ಲ, ಆ ಅನ್ನ, ಬ್ರೆಡ್, ಪೊಟ್ಯಾಟೊ, ಚಪಾತಿ, ಶುಗರ್, ಈ ಎಲ್ಲಾ ಫುಡ್ ಐಟಮ್ಸ್ ಅನ್ನ ತಿನ್ನೋದ್ರಿಂದ ನಾವ್ ಏನ್ ಮಾಡ್ಬೋದು, ನಮ್ಮ ಬಾಡಿಗೆ ನಾವು ಕಾರ್ಬೋಹೈಡ್ರೇಟ್ ಅನ್ನ ಕನ್ಸ್ಯೂಮ್ ಮಾಡ್ಬೋದು. ಅಂಡ್ ಗ್ಲುಕೋಸ್, ಫ್ರುಕ್ಟೋಸ್, ಸ್ಟಾರ್ಚ್ ಆರ್ ದ ಫಾರ್ಮ್ಸ್ ಆಫ್ ದ ಕಾರ್ಬೋಹೈಡ್ರೇಟ್. ಇಲ್ಲಿ ನಾವು ಶುಗರ್ ನ ಒಂದು ಪಾರ್ಟ್ಸ್ ಬರ್ತಾ ಇವು. ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ನೀವು ನೆಕ್ಸ್ಟ್ ಸ್ಟಡಿ ಆಗಿ ಮಾಡ್ತಾ ಹೋದಾಗ ಏನಾಗುತ್ತೆ ನಿಮಗೆ ಫಾರ್ಮ್ಸ್ ಆಫ್ ದ ಕಾರ್ಬೋಹೈಡ್ರೇಟ್ಸ್ ಅಂತ ಗೊತ್ತಾಗುತ್ತೆ. ಅಲ್ಲಿ ಗ್ಲುಕೋಸ್, ಫ್ರುಕ್ಟೋಸ್, ಸ್ಟಾರ್ಚ್ ಇವು ಏನು ನಮ್ದು, ದೀಸ್ ಆರ್ ದ ಫಾರ್ಮ್ಸ್ ಆಫ್ ದ ಕಾರ್ಬೋಹೈಡ್ರೇಟ್ಸ್. ಅಂಡ್ ದ ಬಿಗ್ಗೆಸ್ಟ್ ಪೋರ್ಷನ್ ಆಫ್ ಅವರ್ ಬಾಡಿ ರೆಗ್ಯುಲರ್ ಡಯಟ್ ಕನ್ಸಿಸ್ಟ್ ಆಫ್ ಕಾರ್ಬೋಹೈಡ್ರೇಟ್ಸ್. ನಾವು ನೋಡ್ರಿ, ಬೇಕಾದ್ರೆ ಡೈಲಿ ಐಟಮ್ ನಾವ್ ಏನ್ ತಿಂತೀವಲ್ಲ, ಆ ತಿನ್ನುವಂತ ಐಟಮ್ ದೊಳಗೆ ಜಾಸ್ತಿ ಯಾವ ನ್ಯೂಟ್ರಿಯೆಂಟ್ ಇರತ್ತೆ ಅಂದ್ರೆ ಇಲ್ಲಿ ಕಾರ್ಬೋಹೈಡ್ರೇಟ್. ನಾವು ರೆಗ್ಯುಲರ್ ಆಗಿ ಚಪಾತಿ ಆಮೇಲೆ ರೈಸ್ ಅನ್ನ ತಿಂತೀವ, ಎಲ್ಲ ಕಾಂಪೋನೆಂಟ್ಸ್ ಒಳಗೆ ಈ ಫುಡ್ ಐಟಮ್ಸ್ ದೊಳಗೆ ಇರುವಂತ ನ್ಯೂಟ್ರಿಯೆಂಟ್ ಅಂದ್ರೆ ಅಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ. ಸೊ ದ ಬಿಗ್ಗೆಸ್ಟ್ ಪೋರ್ಷನ್ ಆಫ್ ಅವರ್ ಡಯಟ್ ಕನ್ಸಿಸ್ಟ್ ದ ದಿಸ್ ಕಾರ್ಬೋಹೈಡ್ರೇಟ್ ನ್ಯೂಟ್ರಿಯೆಂಟ್ಸ್. ಅಂಡ್ ನೆಕ್ಸ್ಟ್ ಫ್ಯಾಟ್ಸ್, ಅದರ್ ಕಾಂಪೋನೆಂಟ್ ಆಫ್ ದ ಫುಡ್, ಅದರ್ ನ್ಯೂಟ್ರಿಯೆಂಟ್ ಇಸ್ ದ ಫ್ಯಾಟ್ಸ್. ಫ್ಯಾಟ್ಸ್ ಆರ್ ದ ಜನರಲ್ ರಿಸರ್ವಿಯರ್ಸ್ ಆಫ್ ದ ಬಾಡಿ. ಜನರಲ್ ರಿಸರ್ವಿಯರ್ ಅಂದ್ರೆ ನಮ್ದಿದು ಒಂಥರ ಸ್ಟೋರೇಜ್ ಫುಡ್ ಇದ್ದಾಗೆ. ನಾವು ಯಾವಾಗ್ಲೂ ಕೆಲವೊಂದ್ಸಲ ನಾವು ಏನ್ ಮಾಡ್ತೀವಿ, ಇಲ್ಲಿ ಉಪವಾಸ ಮಾಡ್ತೀವಲ್ಲ, ಆ ಉಪ ಈಗ ರೆಗ್ಯುಲರ್ ಆಗಿ ನಾವು ಊಟ ಮಾಡ್ತೀವಿ, ನಾವು ತಿನ್ನಂತ ಫುಡ್ ಅಂತಿಂದ ಆ ಎನರ್ಜಿನ ನಮ್ಮ ಬಾಡಿ ಅರ್ಧಂಸಲ ಏನ್ ಮಾಡ್ತವೆ, ಸೆಲ್ಸ್ ಎಲ್ಲ ಅಬ್ಸಾರ್ಬ್ ಮಾಡ್ಕೊಂಡು ಆ ಎನರ್ಜಿದಿಂದ ಅವ್ ಏನ್ ಮಾಡ್ತವೆ, ಕೆಲಸ ಮಾಡ್ತವೆ. ಹಾಗಾದ್ರೆ ನಾವು ಕೆಲವೊಂದ್ಸಲ ಉಪವಾಸ ಮಾಡ್ತೀವಲ್ಲ, ಅವಾಗೇನೋ ತಿನ್ನಂಗಿಲ್ಲ. ಹಾಗಾದ್ರೆ ಅವಾಗ ನಮ್ಮ ಬಾಡಿ ಬೇಕಾದಂತ ಎನರ್ಜಿ ಎಲ್ಲಿಂದ ಸಿಗತ್ತೆ ಅಂತ ಹೇಳಿದ್ರೆ ಅವಾಗ ಈ ಫ್ಯಾಟ್ಸ್ ಅನ್ನ ಏನ್ ಮಾಡ್ತಾರೆ, ನಮ್ದು ಬಾಡಿ ಆರ್ಗನ್ಸ್ ಯೂಸ್ ಮಾಡ್ಕೋತಾರೆ. ಸೊ ಅದಕ್ಕೆ ಈ ಫ್ಯಾಟ್ಸ್ ಗೆ ನಾವು ಏನಂತ ಕರಿತೀವಿ ಅಂದ್ರೆ ಇಲ್ಲಿ ರಿಸರ್ವಿಯರ್ಸ್ ಆಫ್ ದ ಬಾಡಿ ಅಂತ ಹೇಳಿ ಕರಿತೀವಿ. ಅಂಡ್ ವೆನ್ ವಿ ಕನ್ಸ್ಯೂಮ್ ಮೋರ್ ದ್ಯಾನ್ ರಿಕ್ವೈರ್ಡ್ ಕಾರ್ಬೋಹೈಡ್ರೇಟ್ಸ್, ವೆನ್ ವಿ ಕನ್ಸ್ಯೂಮ್ ದ ಮೋರ್ ದ್ಯಾನ್ ರಿಕ್ವೈರ್ಡ್ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಇಲ್ಲಿ ಯಾವಾಗ ನಾವು ಬೇಕಾದ
ಅಲ್ಲಿ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಅನ್ನ ತಿಂತೀವಲ್ಲ ಅಂದ್ರೆ ರೆಗ್ಯುಲರ್ ಆಗಿ ತಿನ್ನುವಂತ ಫುಡ್ ಐಟಮ್ ನಿಂದ ನಾವು ಜಾಸ್ತಿ ಯಾವಾಗ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಅನ್ನ ತಿಂತೀವಲ್ಲ ದೆನ್ ಅವರ್ ಬಾಡಿ ಸ್ಟೋರ್ಸ್ ಎಕ್ಸೆಸ್ ಕಾರ್ಬೋಹೈಡ್ರೇಟ್ಸ್ ಆಸ್ ದ ಫ್ಯಾಟ್ಸ್ ಅಲ್ಲಿ ನಾವು ಜಾಸ್ತಿ ಎಷ್ಟು ನಮ್ದು ಡೈಲಿ ನಮ್ದು ಬಾಡಿ ಮೆಕಾನಿಸಮ್ ವರ್ಕ್ ಆಗ್ಲಿಕ್ಕೆ ಎಷ್ಟು ಎನರ್ಜಿ ಬೇಕಲ್ಲ ಅದಕ್ಕಿಂತ ಜಾಸ್ತಿ ನಾವು ಕಾರ್ಬೋಹೈಡ್ರೇಟ್ಸ್ ಅನ್ನ ಕನ್ಸ್ಯೂಮ್ ಮಾಡಿದ್ವಿ ಅಂದ್ರೆ ಯಾವಾಗ ಏನಾಗುತ್ತೆ ಅಂದ್ರೆ ದಟ್ ಕಾರ್ಬೋಹೈಡ್ರೇಟ್ ವಿಲ್ ಸ್ಟೋರ್ ಆಸ್ ದ ಫ್ಯಾಟ್ ಕಾರ್ಬೋಹೈಡ್ರೇಟ್ ಇದ್ದಿದ್ದೆಲ್ಲ ಏನಾಗುತ್ತೆ ಅಂದ್ರೆ ಇಲ್ಲಿ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂಡ್ ದಟ್ ಸ್ಟೋರ್ಸ್ ಜಸ್ಟ್ ಬಿಲೋ ದ ಸ್ಕಿನ್ ಅವಾಗ ಅದು ಎಲ್ಲಿ ಸ್ಟೋರ್ ಆಗುತ್ತೆ ಅಂದ್ರೆ ದಟ್ ಫ್ಯಾಟ್ ವಿಲ್ ಸ್ಟೋರ್ ಇನ್ ದ ಸ್ಟೋರ್ ಬಿಲೋ ದ ಸ್ಕಿನ್ ನಮ್ದು ಸ್ಕಿನ್ ಕೆಳಗಡೆ ಏನಾಗುತ್ತೆ ಸ್ಟೋರ್ ಆಗುತ್ತೆ ಅವಾಗ ನಾವು ಬೊಜ್ಜು ಬೆಳೆಯುತ್ತೆ ಅಂತ ಹೇಳಿ ಹೇಳ್ತೀವಿ ವಿ ಗೆಟ್ ಫ್ಯಾಟ್ಸ್ ಫ್ರಮ್ ದ ಫುಡ್ಸ್ ಲೈಕ್ ಘೀ ನಟ್ಸ್ ಚೀಸ್ ಅಂಡ್ ದ ಆಯಿಲ್ಸ್ ಇದೆ ನಾವು ಮೇನ್ಲಿ ಯಾವ ಫುಡ್ ಅನ್ನ ತಿನ್ನೋದ್ರಿಂದ ಇಲ್ಲಿ ನಾವು ಫ್ಯಾಟ್ಸ್ ಅನ್ನ ತಗೊಂತೀವಿ ಅಂದ್ರೆ ಇಲ್ಲಿ ಘೀ ಘೀ ಅಂದ್ರೆ ತುಪ್ಪ ಎಣ್ಣೆ ಆಮೇಲೆ ಆಲ್ ಮಿಲ್ಕ್ ಪ್ರಾಡಕ್ಟ್ಸ್ ನಲ್ಲಿ ಏನಿರುತ್ತೆ ಅಂದ್ರೆ ದಟ್ ಕಂಟೈನ್ಸ್ ದ ಫ್ಯಾಟ್ ನ್ಯೂಟ್ರಿಯೆಂಟ್ ನಟ್ಸ್ ಅಂದ್ರೆ ಇಲ್ಲಿ ನಾವು ಎಣ್ಣೆ ಕಾಳುಗಳನ್ನ ಇರ್ತೀವಲ್ಲ ಶೇಂಗಾ ಆಮೇಲೆ ಕಡಲೆ ಬೀಜ ಇವೆಲ್ಲೇನು ಸನ್ಫ್ಲವರ್ ಅವೆಲ್ಲನೂ ಏನು ಇಲ್ಲಿ ಆಯಿಲ್ ಸೀಡ್ಸ್ ಏನಿರುತ್ತಲ್ಲ ಅವೆಲ್ಲನೂ ಏನು ಫ್ಯಾಟ್ಸ್ ದಟ್ ದಿ ಆಲ್ ಸೀಡ್ಸ್ ಕಂಟೈನ್ ದ ಫ್ಯಾಟ್ಸ್ ಅಂಡ್ ಚೀಸ್ ಗಿನ್ನ ಅಂಡ್ ಆಯಿಲ್ಸ್ ದೀಸ್ ಆರ್ ದ ಫುಡ್ಸ್ ದಟ್ ಕಂಟೈನ್ ದ ಫ್ಯಾಟ್ಸ್ ಅಂಡ್ ಫ್ಯಾಟ್ಸ್ ಆಕ್ಟ್ ಆಸ್ ದ ಇನ್ಸುಲೇಟರ್ ಅಂಡ್ ಕೀಪ್ ಅವರ್ ಬಾಡಿ ವಾರ್ಮ್ ಇಲ್ಲಿ ಇನ್ಸುಲೇಟರ್ ಇನ್ಸುಲೇಟರ್ ಅಂದ್ರೆ ನಿಮಗೆ ಗೊತ್ತಿದೆ ಫಾರ್ ಎಕ್ಸಾಂಪಲ್ ಇಲ್ಲೇ ನಾವು ಊಟನ ತಗೊಂಡ್ರೆ ಏನಂತೆ ವಿ ಸೇ ದಟ್ ಆಸ್ ದ ಇನ್ಸುಲೇಟರ್ ಇನ್ಸುಲೇಟರ್ ಅಂದ್ರೆ ಇಲ್ಲಿ ಹೀಟ್ ಅನ್ನ ನಾವು ಆ ಬಾಡಿಗೆ ಪ್ರೊವೈಡ್ ಮಾಡಿದ್ರೆ ದಟ್ ಡಸಂಟ್ ಅಲೌ ಟು ಪಾಸ್ ಥ್ರೂ ದೆಮ್ ಯಾವುದೋ ತನ್ನ ಬಾಡಿಯಿಂದ ಒಂದು ಎನರ್ಜಿನ ಪಾಸ್ ಆಗ್ಲಿಕ್ಕೆ ಬಿಡೋದಿಲ್ಲಲ್ಲ ಅಂತದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಇಲ್ಲಿ ಇನ್ಸುಲೇಟರ್ ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ಗೆ ನೀವು ಕರೆಂಟ್ ಕನೆಕ್ಷನ್ ಕೊಟ್ಟರೆ ಅಲ್ಲಿ ಆ ಪ್ಲಾಸ್ಟಿಕ್ ಬಾಡಿನ ಪಾಸ್ ಆಗಲ್ಲ ಇಲ್ಲ ಅದಕ್ಕೆ ನಾವು ಆ ಪ್ಲಾಸ್ಟಿಕ್ ಆಗಿ ಏನಂತ ಕರಿತೀವಿ ಅಂದ್ರೆ ಇನ್ಸುಲೇಟರ್ ಅಂತ ಕರಿತೀವಿ ಅದೇ ರೀತಿಯಲ್ಲಿ ನಮ್ದು ಫ್ಯಾಟ್ ಆಕ್ಟ್ಸ್ ಆಸ್ ದ ಇನ್ಸುಲೇಟರ್ ಇದೇನಾಗುತ್ತೆ ನಮ್ದು ಫ್ಯಾಟ್ ಜಸ್ಟ್ ಬಿಲೋ ದ ಸ್ಕಿನ್ ಏನಾಗುತ್ತೆ ಅಲ್ಲಿ ಸ್ಟೋರ್ ಆಗೋದ್ರಿಂದ ಅಲ್ಲಿ ನಮ್ದು ಅವರ್ ದಟ್ ಕೀಪ್ಸ್ ಅವರ್ ಬಾಡಿ ವಾರ್ಮ್ ಅದಕ್ಕೆ ಚಳಿಗಾಲದಲ್ಲಿ ನೀವು ಎಷ್ಟೇ ಥಂಡಿ ಇದ್ರೂ ಕೂಡ ಏನಾಗುತ್ತೆ ಅಲ್ಲಿ ನಿಮ್ದು ಇನ್ನರ್ ಬಾಡಿ ಒಳಗಿಂದ ಆರ್ಗನ್ಸ್ ಏನಾಗಿರುತ್ತೆ ಅಂದ್ರೆ ದೇ ವಿಲ್ ಕೀಪ್ ವಾರ್ಮ್ ಯಾವ್ದಕ್ಕೆ ವಾರ್ಮ್ ಇರುತ್ತೆ ಅಂದ್ರೆ ಅಲ್ಲಿ ದಟ್ ಫ್ಯಾಟ್ ಆಕ್ಟ್ಸ್ ಆಸ್ ದ ಇನ್ಸುಲೇಟರ್ ಅಂಡ್ ದಟ್ ಫ್ಯಾಟ್ ಪ್ರೊಟೆಕ್ಟ್ಸ್ ಅವರ್ ಬಾಡಿ ಆರ್ಗನ್ಸ್ ಅಂಡ್ ದೇರ್ ಆರ್ ಟೂ ಟೈಪ್ಸ್ ಆಫ್ ದ ಫ್ಯಾಟ್ಸ್ ಈ ಫ್ಯಾಟ್ಸ್ ನಲ್ಲಿ ನಮ್ಗೆ ಎರಡ್ ಟೈಪ್ಸ್ ಬರುತ್ತೆ ಒಂದು ವೆಜಿಟೇಬಲ್ ಫ್ಯಾಟ್ಸ್ ಅಂಡ್ ಅನದರ್ ಮನ್ ಇಸ್ ದ ಅನಿಮಲ್ ಫ್ಯಾಟ್ಸ್ ದೆನ್ ವಾಟ್ ಆರ್ ದ ವೆಜಿಟೇಬಲ್ ಫ್ಯಾಟ್ಸ್ ಇಲ್ಲಿ ದ ವರ್ಡ್ ಇಟ್ಸ್ ಆಫ್ ಸೇಸ್ ದಟ್ ದ ಫ್ಯಾಟ್ಸ್ ವಿಚ್ ಕಂಟೈನ್ ದ ವೆಜಿಟೇಬಲ್ಸ್ ವಿಚ್ ಕಂಟೈನ್ ದ ಫ್ಯಾಟ್ ಆರ್ ನೋನ್ ಆಸ್ ದ ವೆಜಿಟೇಬಲ್ ಫ್ಯಾಟ್ಸ್ ಅಂಡ್ ಹಿಯರ್ ವಿಚ್ ಈಸ್ ಫಾರ್ಮ್ ಇನ್ ಆಯಿಲ್ ಮೇಡ್ ಫ್ರಮ್ ದ ಪ್ಲಾಂಟ್ ಸಚ್ ಆಸ್ ಕೊಕೊನಟ್ ಮಸ್ಟರ್ಡ್ ಅಂಡ್ ದ ಗ್ರಾನಟ್ ಇಲ್ಲಿ ನಮ್ದು ಯಾವ ಪ್ಲಾಂಟ್ ಪ್ರಾಡಕ್ಟ್ ನಿಂದ ನಾವು ವಿ ಗೆಟ್ ದ ಫ್ಯಾಟ್ ಯಾವ ಪ್ಲಾಂಟ್ ಪ್ರಾಡಕ್ಟ್ಸ್ ನಿಂದ ನಾವು ಆಯಿಲ್ ಅನ್ನ ಪಡ್ಕೋತೀವಲ್ಲ ಅಂತ ಪ್ರಾಡಕ್ಟ್ಸ್ಗೆ ನಾವು ಏನಂತ ಕರಿತೀವಿ ಅಂದ್ರೆ ಇಲ್ಲಿ ವೆಜಿಟೇಬಲ್ ಫ್ಯಾಟ್ಸ್ ಅಂತ ಹೇಳಿ ಕರಿತೀವಿ ಅಂಡ್ ದ ಅನಿಮಲ್ ಫ್ಯಾಟ್ ಮೀನ್ಸ್ ವಿಚ್ ಇಸ್ ಫೌಂಡ್ ಇನ್ ದ ಮೀನ್ ಪ್ರಾಡಕ್ಟ್ಸ್ ಅಂಡ್ ದ ಮೀನ್ ಫಿಶ್ ಇಲ್ಲಿ ಯಾವ ಅನಿಮಲ್ ಪ್ರಾಡಕ್ಟ್ ಇಂದ ಯಾವ ಅನಿಮಲ್ಸ್ ಇಂದ ನಾವು ಫ್ಯಾಟ್ಸ್ ಅನ್ನ ಕನ್ಸ್ಯೂಮ್ ಮಾಡ್ತೀವಲ್ಲ ಅಂತ ಅನಿಮಲ್ಸ್ಗೆ ನಾವು ಏನಂತ ಕರಿತೀವಿ ಆ ಫ್ಯಾಟ್ಗೆ ನಾವು ಏನಂತ ಕರಿತೀವಿ ಅಂದ್ರೆ ಅನಿಮಲ್ ಫ್ಯಾಟ್ ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಮಿಲ್ಕ್ ಪ್ರಾಡಕ್ಟ್ಸ್ ಘೀ ಚೀಸ್ ಇವೆಲ್ಲನೂ ಏನು ಬಟರ್ ಇವೆಲ್ಲ ಮಿಲ್ಕ್ ಅನಿಮಲ್ ಫ್ಯಾಟ್ಗೆ ಏನಾಗುತ್ತೆ ಎಕ್ಸಾಂಪಲ್ಸ್ ಆಗುತ್ತೆ ಅಂಡ್ ಆಲ್ಸೋ ವಿತ್ ದೀಸ್ ಮಿಲ್ಕ್ ಪ್ರಾಡಕ್ಟ್ಸ್ ಮೀಟ್ ಅಂಡ್ ಫಿಶ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಅನಿಮಲ್ ಫ್ಯಾಟ್ ಅಂಡ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ದ ಓಕೆ ಸ್ಟೂಡೆಂಟ್ಸ್ ಅಂಡ್ ದ ನೆಕ್ಸ್ಟ್ ಕಂಪೋನೆಂಟ್ ಆಫ್ ದ ಫುಡ್ ನೆಕ್ಸ್ಟ್ ನ್ಯೂಟ್ರಿಯೆಂಟ್ ಇಸ್ ದ ಪ್ರೋಟೀನ್ಸ್ ಪ್ರೋಟೀನ್ಸ್ ಆರ್ ದ ನೆಸೆಸರಿ ಟು ಹೆಲ್ಪ್ ದ ಬಾಡಿ ಗ್ರೋ ಅಂಡ್ ಬಿ ಸ್ಟ್ರಾಂಗ್ ದೀಸ್ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಇಲ್ಲಿ ಪ್ರೋಟೀನ್ ದಟ್ ಹೆಲ್ಪ್ಸ್ ಅವರ್ ಬಾಡಿ ಟು ಗ್ರೋ ಅಂಡ್ ಆಲ್ಸೋ ಟು ಬಿ ಸ್ಟ್ರಾಂಗ್ ಅಂಡ್ ದೇ ರಿಪೇರ್ ಡ್ಯಾಮೇಜಸ್ ಇನ್ ದ ಬಾಡಿ ನಮ್ಮ ಬಾಡಿ ಯಾವಾಗಾದ್ರೂ
ಡ್ಯಾಮೇಜ್ ಆದಾಗ ಅಥವಾ ನಮ್ದು ಯಾವಾಗಾದ್ರೂ ಸ್ಕಿನ್ ಡ್ಯಾಮೇಜ್ ಆದಾಗ ಅಥವಾ ನಮ್ದು ಇದ್ರ ಮೇಲೆ ಸ್ಕಿನ್ ಕಿತ್ತು ಹೋದಾಗ ಏನಾಗ್ತದ ಅಂದ್ರೆ ಅಲ್ಲಿ ದೀಸ್ ನ್ಯೂಟ್ರಿಯಂಟ್ಸ್ ದೀಸ್ ಪ್ರೋಟೀನ್ಸ್ ಹೆಲ್ಪ್ಸ್ ಟು ಗ್ರೋ ದ ನ್ಯೂ ಸೆಲ್ಸ್ ಆಫ್ ದ ಬಾಡಿ ಅಂಡ್ ದಟ್ ವಿಲ್ ರಿಪೇರ್ ದ ಸ್ಕಿನ್ ಅವಾಗ ನಾವು ಕಿತ್ತು ಹೋದ ಸ್ಕಿನ್ ಅಲ್ಲಿ ಹೊಸ ಸೆಲ್ಸ್ ಬೆಳಿಬೇಕಾದ್ರೆ ಅಲ್ಲಿ ದೀಸ್ ಪ್ರೋಟೀನ್ಸ್ ಏನ್ ಮಾಡ್ತಾವೆ ಅಂದ್ರೆ ಅಲ್ಲಿ ಹೆಲ್ಪ್ ಮಾಡುತ್ತೆ ಅಂಡ್ ಪ್ರೋಟೀನ್ಸ್ ಆರ್ ಮೇಡ್ ಆಫ್ ಅಮೈನೋ ಆಸಿಡ್ಸ್ ಇಲ್ಲಿ ಪ್ರೋಟೀನ್ಸ್ ಎದರಿಂದ ಮಾಡಲ್ಪಟ್ಟಿರತ್ತ ಅಂದ್ರೆ ದೀಸ್ ಆರ್ ಮೇಡ್ ಅಪ್ ಆಫ್ ದ ಅಮೈನೋ ಆಸಿಡ್ಸ್ ಅಮೈನೋ ಆಸಿಡ್ಸ್ ಆರ್ ಮೇಡ್ ಅಪ್ ಆಫ್ ದ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ನೈಟ್ರೋಜನ್ ಸಲ್ಫರ್ ಅಂಡ್ ದ ಫಾಸ್ಫರ್ ಈ ಅಮೈನೋ ಆಸಿಡ್ಸ್ ದೀಸ್ ಕಂಟೈನ್ಸ್ ದ ಎಲಿಮೆಂಟ್ಸ್ ಲೈಕ್ ದ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ನೈಟ್ರೋಜನ್ ಸಲ್ಫರ್ ಅಂಡ್ ದ ಫಾಸ್ಫರಸ್ ಈ ಅಷ್ಟು ನ್ಯೂಟ್ರಿಯಂಟ್ಸ್ ಎಲಿಮೆಂಟ್ಸ್ ಇಂದ ಸೇರ್ಕೊಂಡು ಏನಾಗಿರುತ್ತೆ ಅಂದ್ರೆ ನಮ್ದು ಅಮೈನೋ ಆಸಿಡ್ಸ್ ಆಗಿರುತ್ತೆ ಅಂಡ್ ದೀಸ್ ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್ ದ ಅಮೈನೋ ಆಸಿಡ್ಸ್ ಅಂಡ್ ವಿ ಗೆಟ್ ಪ್ರೋಟೀನ್ಸ್ ಫ್ರಾಮ್ ದ ಫುಡ್ಸ್ ಲೈಕ್ ದ ಮೀಟ್ ಎಗ್ ಫಿಶ್ ಪರ್ಸಸ್ ಚೀಸ್ ಅಂಡ್ ಸಮ್ ಡ್ರೈ ಫ್ರೂಟ್ಸ್ ಈ ಎಲ್ಲ ಅಷ್ಟು ಐಟಮ್ಸ್ ಇಂದ ಏನ್ ಮಾಡ್ಬೋದು ಅಂದ್ರೆ ಫುಡ್ ಐಟಮ್ಸ್ ಇಂದ ನಾವು ವಿ ಕ್ಯಾನ್ ಗೆಟ್ ದ ಪ್ರೋಟೀನ್ಸ್ ಅಂದ್ರೆ ಇಲ್ಲಿ ಮೀಟ್ ಮಾಂಸ ಬರುತ್ತೆ ಎಗ್ಸ್ ಬರುತ್ತೆ ಫಿಶ್ ಪಲ್ಸಸ್ ಅಂದ್ರೆ ಕಾಳುಗಳು ಅಂದ್ರೆ ನಾವು ಇಲ್ಲಿ ತೊಗರಿ ಬೇಳೆ ಪದಾರ್ಥಗಳು ಅಂತ ಹೇಳ್ತೇವೆ ಅದು ಪಲ್ಸಸ್ ಅಂಡ್ ಚೀಸ್ ಅಂಡ್ ಸಮ್ ಡ್ರೈ ಫ್ರೂಟ್ಸ್ ಅಂಡ್ ದೇರ್ ಆರ್ ಟೂ ಟೈಪ್ಸ್ ಆಫ್ ದ ಪ್ರೋಟೀನ್ಸ್ ಅಲ್ಲಿ ಫ್ಯಾಟ್ಸ್ ಅಲ್ಲಿ ಯಾವ ರೀತಿ ಅನಿಮಲ್ ಫ್ಯಾಟ್ಸ್ ವೆಜಿಟೇಬಲ್ ಫ್ಯಾಟ್ಸ್ ಅಂತ ಇತ್ತಲ್ಲ ಇನ್ ದ ಸೇಮ್ ವೇ ಪ್ರೋಟೀನ್ಸ್ ಆರ್ ದ ಟೂ ಟೈಪ್ಸ್ ಫಸ್ಟ್ ಒನ್ ಇಸ್ ದ ಫಸ್ಟ್ ಕ್ಲಾಸ್ ಪ್ರೋಟೀನ್ಸ್ ಅಂಡ್ ದ ಸೆಕೆಂಡ್ ಕ್ಲಾಸ್ ಪ್ರೋಟೀನ್ಸ್ ದೆನ್ ವಾಟ್ ಆರ್ ದ ಫಸ್ಟ್ ಕ್ಲಾಸ್ ಪ್ರೋಟೀನ್ಸ್ ದೀಸ್ ಆರ್ ದ ಅನಿಮಲ್ ಪ್ರಾಡಕ್ಟ್ಸ್ ಫಸ್ಟ್ ಕ್ಲಾಸ್ ಪ್ರೋಟೀನ್ಸ್ ಅಂದ್ರೆ ಇಲ್ಲಿ ದೀಸ್ ಆರ್ ದ ಅನಿಮಲ್ ಪ್ರಾಡಕ್ಟ್ಸ್ ಅಂಡ್ ದೇ ಕಂಟೈನ್ ಆಲ್ ದ ಅಮೈನೋ ಆಸಿಡ್ಸ್ ಇಲ್ಲಿ ಫಸ್ಟ್ ಕ್ಲಾಸ್ ಪ್ರೋಟೀನ್ಸ್ ಅಂದ್ರೆ ಇಲ್ಲಿ ದೀಸ್ ಆರ್ ದ ಪ್ರಾಡಕ್ಟ್ ಆಫ್ ದ ಅನಿಮಲ್ಸ್ ಅನಿಮಲ್ ಪ್ರಾಡಕ್ಟ್ಸ್ ಏನಿರುತ್ತಲ್ಲ ಅನಿಮಲ್ ಪ್ರಾಡಕ್ಟ್ಸ್ ಫ್ರಮ್ ವಿಚ್ ವಿ ಗೆಟ್ ದ ಪ್ರೋಟೀನ್ಸ್ ದೋಸ್ ಆರ್ ದ ಫಸ್ಟ್ ಕ್ಲಾಸ್ ಪ್ರೋಟೀನ್ಸ್ ಅಂದ್ರೆ ಇಲ್ಲಿ ಅನಿಮಲ್ ಪ್ರಾಡಕ್ಟ್ಸ್ ಅಂದ್ರೆ ಇಲ್ಲಿ ಫಿಶ್ ಮೀಟ್ ಎಗ್ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಫಸ್ಟ್ ಕ್ಲಾಸ್ ಪ್ರೋಟೀನ್ಸ್ ಅಂಡ್ ಸೆಕೆಂಡ್ ಕ್ಲಾಸ್ ಪ್ರೋಟೀನ್ಸ್ ಆರ್ ದ ದೀಸ್ ಆರ್ ದ ಪ್ಲಾಂಟ್ ಪ್ರಾಡಕ್ಟ್ಸ್ ಅದು ಫಸ್ಟ್ ಕ್ಲಾಸ್ ಅನಿಮಲ್ ಪ್ರಾಡಕ್ಟ್ಸ್ ಅಂಡ್ ಸೆಕೆಂಡ್ ಕ್ಲಾಸ್ ಪ್ರೋಟೀನ್ಸ್ ಆರ್ ದ ದೀಸ್ ಆರ್ ದ ಪ್ರಾಡಕ್ಟ್ಸ್ ಆಫ್ ದ ಪ್ಲಾಂಟ್ಸ್ ಅಂಡ್ ದೇ ಡು ನಾಟ್ ಕಂಟೈನ್ ಆಲ್ ದ ಅಮೈನೋ ಆಸಿಡ್ಸ್ ಹಿಯರ್ ಫಸ್ಟ್ ಕ್ಲಾಸ್ ಪ್ರೋಟೀನ್ಸ್ ಕಂಟೈನ್ಸ್ ದ ಆಲ್ ಅಮೈನೋ ಆಸಿಡ್ಸ್ ದೇರ್ ಆರ್ 22 ಟೈಪ್ಸ್ ಆಫ್ ದ ಅಮೈನೋ ಆಸಿಡ್ಸ್ ದೀಸ್ ಕಂಟೈನ್ಸ್ ದ ಆಲ್ ಟೈಪ್ಸ್ ಆಫ್ ದ ಅಮೈನೋ ಆಸಿಡ್ಸ್ ಅಂಡ್ ದೀಸ್ ಡಸಂಟ್ ಕಂಟೈನ್ ಆಲ್ ದ ಅಮೈನೋ ಆಸಿಡ್ಸ್ ದೇ ಎಕ್ಸಾಂಪಲ್ಸ್ ಆಫ್ ದ ಸೆಕೆಂಡ್ ಕ್ಲಾಸ್ ಪ್ರೋಟೀನ್ಸ್ ಆರ್ ದ ಪ್ಲಾಂಟ್ ಪ್ರಾಡಕ್ಟ್ಸ್ ಪಲ್ಸಸ್ ಅಂಡ್ ಡ್ರೈ ಫ್ರೂಟ್ಸ್ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಸೆಕೆಂಡ್ ಕ್ಲಾಸ್ ಪ್ರೋಟೀನ್ಸ್ ದೆನ್ ನೆಕ್ಸ್ಟ್ ನೆಕ್ಸ್ಟ್ ನ್ಯೂಟ್ರಿಯಂಟ್ ಆಫ್ ದ ಫುಡ್ ಈಸ್ ದ ವಿಟಮಿನ್ಸ್ ದೇ ರಿಕ್ವೈರ್ಡ್ ಇನ್ ವೆರಿ ಸ್ಮಾಲ್ ಕ್ವಾಂಟಿಟೀಸ್ ಅಂಡ್ ಆರ್ ಎಸೆನ್ಷಿಯಲ್ ಟು ದ ಪ್ರಾಪರ್ ಫಂಕ್ಷನಿಂಗ್ ಆಫ್ ದ ಬಾಡಿ ಇಲ್ಲಿ ಇವು ನಮ್ಮ ದೇಹಕ್ಕೆ ಬಹಳ ಕ್ವಾಂಟಿಟಿನಲ್ಲಿ ಯಾವ ರೀತಿ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಲಾಸ್ಟ್ ಕ್ವಾಂಟಿಟಿನಲ್ಲಿ ನಮ್ಮ ಬಾಡಿಗೆ ರಿಕ್ವೈರ್ ಆಗುತ್ತಲ್ಲ ಅಷ್ಟು ಕ್ವಾಂಟಿಟಿಯಲ್ಲಿ ನಮ್ಮ ಬಾಡಿಗೆ ಇದು ರಿಕ್ವೈರ್ ಆಗಂಗಿಲ್ಲ ದೇ ರಿಕ್ವೈರ್ಡ್ ಇನ್ ವೆರಿ ಸ್ಮಾಲ್ ಕ್ವಾಂಟಿಟೀಸ್ ದೇ ರಿಕ್ವೈರ್ಡ್ ಇನ್ ವೆರಿ ಸ್ಮಾಲ್ ಕ್ವಾಂಟಿಟೀಸ್ ಅಂಡ್ ಆರ್ ಎಸೆನ್ಷಿಯಲ್ ಫಾರ್ ದ ಪ್ರಾಪರ್ ಫಂಕ್ಷನಿಂಗ್ ಆಫ್ ದ ಬಾಡಿ ಆದ್ರೆ ಇಷ್ಟು ನಮ್ದು ಎಷ್ಟು ರಿಕ್ವೈರ್ಡ್ ಕ್ವಾಂಟಿಟಿ ಸ್ಮಾಲ್ ಕ್ವಾಂಟಿಟಿ ಅಷ್ಟೇ ಆದ್ರೂ ಕೂಡ ಅಲ್ಲಿ ಏನಾದ್ರೂ ನಮ್ದು ಲ್ಯಾಕ್ ಆಫ್ ದ ವಿಟಮಿನ್ಸ್ ಆದ್ರೆ ಏನಾಗತ್ತೆ ಅಂದ್ರೆ ಅಲ್ಲಿ ನಮಗೆ ಬಾಡಿ ಆರ್ಗನ್ಸ್ ಏನಾಗಲ್ಲ ಅಲ್ಲಿ ಅಂದ್ರೆ ಪ್ರಾಪರ್ ಆಗಿ ಫಂಕ್ಷನ್ ಮಾಡಂಗಿಲ್ಲ ಸೊ ದಟ್ಸ್ ವೈ ದೀಸ್ ಆರ್ ದ ಎಸೆನ್ಷಿಯಲ್ ಫಾರ್ ದ ಬಾಡಿ ಅಂಡ್ ದ ಫುಡ್ ಐಟಮ್ಸ್ ದಟ್ ವಿ ಗೆಟ್ ದ ಫ್ರಮ್ ವಿಚ್ ವಿ ಗೆಟ್ ದ ವಿಟಮಿನ್ಸ್ ಆರ್ ದ ಆರೆಂಜ್ ಆರೆಂಜ್ ಬನಾನಾ ಗೂಸ್ ಬೆರೀಸ್ ಆರ್ ದ ಫುಡ್ ಐಟಮ್ಸ್ ದಟ್ ವಿ ಕಂಟೈನ್ಸ್ ದ ವಿಟಮಿನ್ಸ್ ಅಂದ್ರೆ ಇಲ್ಲಿ ಆರೆಂಜ್ ಬನಾನಾ ಆಮೇಲೆ ಗೂಸ್ ಬೆರೀಸ್ ಗೂಸ್ ಬೆರೀಸ್ ಅಂದ್ರೆ ಇಲ್ಲಿ ಬೆಟ್ಟದಲ್ಲಿ ಅಂತ ಹೇಳ್ತೀವ ನಾವು ಬೆಟ್ಟದಲ್ಲಿ ಈ ಎಲ್ಲ ಐಟಮ್ಸ್ ಇಂದ ನಾವು ಏನ್ ಮಾಡ್ಬೋದು ಅಂದ್ರೆ ಇಲ್ಲಿ ವಿ ಕ್ಯಾನ್ ಗೆಟ್ ದ ವಿಟಮಿನ್ಸ್ ನೆಕ್ಸ್ಟ್ ನ್ಯೂಟ್ರಿಯಂಟ್ ಇಸ್ ದ ಮಿನರಲ್ಸ್ ದೀಸ್ ಆರ್ ಆಲ್ಸೋ ರಿಕ್ವೈರ್ಡ್ ಇನ್ ದ ಸ್ಮಾಲ್ ಕ್ವಾಂಟಿಟೀಸ್ ಇಲ್ಲಿ ವಿಟಮಿನ್ಸ್ ಅಂಡ್ ಮಿನರಲ್ಸ್ ದೀಸ್ ಆರ್ ದ
required in very small quantities, and they also help in the, these minerals also help in the particular functioning of the body. ಇವೆಲ್ಲನೂ ಕೂಡ ಮಿನರಲ್ಸ್ ಅಂಡ್ ವಿಟಮಿನ್ಸ್ ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಇಲ್ಲಿ ಪ್ರಾಪರ್ ಫಂಕ್ಷನಿಂಗ್ ಆಫ್ ದ ಬಾಡಿಗೆ ಏನ್ ಮಾಡುತ್ತೆ ಇದು ಹೆಲ್ಪ್ ಮಾಡುತ್ತೆ. ಅಂಡ್ ದ ಫುಡ್ ಐಟಮ್ಸ್ ದಟ್ ಕಂಟೈನ್ ಇನ್ ದ ಮಿನರಲ್ಸ್ ಆರ್ ದ ಬ್ರೋಕೊಲಿ, ಸ್ಪಿನಾಚ್, ಟೊಮ್ಯಾಟೋ, ಸೋಯಾಬೀನ್. ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಮಿನರಲ್ಸ್ ಕಂಟೈನಿಂಗ್ ಫುಡ್ಸ್. ಅಂದ್ರೆ ಬ್ರೋಕೊಲಿ ಅಂದ್ರೆ ಇಲ್ಲಿ ಕಾಲಿಫ್ಲವರ್, ಕಾಲಿಫ್ಲವರ್ ಅಂದ್ರೆ ಇಲ್ಲಿ ನಾವು ಹೂಕೋಸ್ ಅಂತ ಕರಿತೀವಿ. ಅಂಡ್ ಸ್ಪಿನಾಚ್ ಅಂದ್ರೆ ಇಲ್ಲಿ ಪಾಲಕ್ ಅಂತ ಕರಿತೀವಿ ನಾವು, ಆ ಪಾಲಕ್ಗೆ ನಾವು ಇಂಗ್ಲಿಷ್ ನಲ್ಲಿ ಸ್ಪಿನಾಚ್ ಅಂತ ಕರಿತೀವಿ. ಅಂಡ್ ಟೊಮ್ಯಾಟೋ, ಸೋಯಾಬೀನ್, ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಫುಡ್ ಕಂಟೈನಿಂಗ್ ಮಿನರಲ್ಸ್. ಅಂಡ್ ನೆಕ್ಸ್ಟ್ ಒನ್ ಇಸ್ ದ ಫೈಬರ್. ಫೈಬರ್ ಇಸ್ ಆಲ್ಸೋ ದ ಕಂಪೋನೆಂಟ್ ಆಫ್ ದ ಫುಡ್, ಎಸೆನ್ಶಿಯಲ್ ಕಂಪೋನೆಂಟ್ ಆಫ್ ದ ಫುಡ್. ಅಂಡ್ ದೀಸ್ ಆರ್ ದ ಇಂಡೈಜೆಸ್ಟಿಬಲ್ ಪಾರ್ಟ್ ಆಫ್ ದ ಫುಡ್. ಇನ್ನು ತಿನ್ನುವಂತ ಫುಡ್ ನಲ್ಲಿ ಕೆಲವೊಂದಿಷ್ಟು ಪಾರ್ಟ್ ಹೇಗಿರುತ್ತೆ ಅಂದ್ರೆ ದಟ್ ಪಾಸ್ ಥ್ರೂ ದ ಸಿಸ್ಟಮ್ ಅನ್ಡೈಜೆಸ್ಟಿಬಲ್, ಅಲ್ಲಿ ಡೈಜೆಸ್ಟ್ ಆಗೋದಿಲ್ಲ. ನಮ್ದು ಸ್ಟಮಕ್ ನಲ್ಲಿ ಹೋದ್ರೂ ಕೂಡ ಏನಾಗಲ್ಲ, ಅಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಗೆ ಎಂಟರ್ ಆದ್ರೂ ಕೂಡ ಏನಾಗುತ್ತೆ, ಹೇಗಿರುತ್ತೋ ಹಾಗೆ ಪಾಸ್ ಆಗುತ್ತೆ. ಬಟ್ ದಿ ಕಾಂಟ್, ದಿಸ್ ಕಾಂಟ್ ಡೈಜೆಸ್ಟಿಬಲ್, ಇದು ಡೈಜೆಸ್ಟ್ ಆಗಲ್ಲ. ಅಂಡ್ ವಿ ಗೆಟ್ ಫ್ರಮ್ ದ ಫ್ರೂಟ್ಸ್ ಲೈಕ್ ಗ್ರೀನ್ ವೆಜಿಟೇಬಲ್ಸ್. ಈ ಗ್ರೀನ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಅನ್ನ ತಿನ್ನೋದ್ರಿಂದ ನಾವು ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಈ ಫೈಬರ್ ಅನ್ನ ಕನ್ಸ್ಯೂಮ್ ಮಾಡ್ಬೋದು. ಅಂಡ್ ಹೌ ದೀಸ್ ಫೈಬರ್ಸ್ ಹೆಲ್ಪ್ ಅವರ್ ಬಾಡಿ, ಯಾಕೆ ನಾವು ಈ ಫೈಬರ್ಸ್ ಅನ್ನ ತಿನ್ಬೇಕು. ಈ ಫೈಬರ್ಸ್ ಅನ್ನ ತಿನ್ನೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಇಲ್ಲಿ ನಮ್ಮ ಬಾಡಿ ಒಳಗೆ ದಟ್ ಕೀಪ್ಸ್ ಅವರ್ ಡೈಜೆಸ್ಟಿವ್ ಸಿಸ್ಟಮ್ ಹೆಲ್ದಿ. ಇಲ್ಲಿ ನಮ್ದು ಡೈಜೆಸ್ಟಿವ್ ಸಿಸ್ಟಮ್ ರಿಪ್ಲೇನಿಶ್ ಆಗಿ ಅಂದ್ರೆ ಇಲ್ಲಿ ಕ್ಲೀನ್ ಆಗಿ ಹೆಲ್ದಿ ಆಗಿ ಇರ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು ಇಲ್ಲಿ, ವಿ ಮಸ್ಟ್ ಕನ್ಸ್ಯೂಮ್ ದೀಸ್ ಟೈಪ್ಸ್ ಆಫ್ ದ ಫೈಬರ್ಸ್. ಈ ಫೈಬರ್ಸ್ ಅನ್ನ ಏನ್ ಮಾಡ್ಬೇಕು ನಾವು, ಅವಾಗ ಫುಡ್ ನಲ್ಲಿ ತಿಂತಾ ಇದ್ರೆ ಏನಾಗುತ್ತೆ, ನಮ್ದು ಡೈಜೆಸ್ಟಿವ್ ಸಿಸ್ಟಮ್ ಏನಾಗಿರುತ್ತೆ ಅದ್ರಲ್ಲಿ ಹೆಲ್ದಿ ಆಗಿರುತ್ತೆ. ದೆನ್ ನೆಕ್ಸ್ಟ್ ಕಂಪೋನೆಂಟ್ ಆಫ್ ದ ಫುಡ್ ಇಸ್ ದ ವಾಟರ್. ಅವರ್ ಬಾಡಿ ಕಂಟೈನ್ಸ್ 70% ಆಫ್ ದ ವೇಟೇಜ್ ಆಫ್ ದ ಬಾಡಿ. ನಮ್ ಬಾಡಿ ದ 70% ವೇಟ್ ಬರ್ಬೇಕಂದ್ರೆ ಮೇನ್ ರೀಸನ್ ವಾಟರ್. ಇಲ್ಲಿ ನಮ್ದು ಬಾಡಿ ವೇಟ್ ಅನ್ನ ಏನ್ ಮಾಡುತ್ತೆ, ಇದು ಎನ್ಕ್ರೀಸ್ ಮಾಡುತ್ತೆ. ಅಂಡ್ ದಿಸ್ ವಾಟರ್ ಆಲ್ಸೋ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಪ್ರಾಪರ್ ಫಂಕ್ಷನಿಂಗ್ ಆಫ್ ಅವರ್ ಬಾಡಿ. ಯಾವ ರೀತಿ ಇದು ಹೆಲ್ಪ್ ಮಾಡುತ್ತೆ ಅಂದ್ರೆ ಇಲ್ಲಿ ದಿಸ್ ವಾಟರ್ ಹೆಲ್ಪ್ಸ್ ಅವರ್ ಬಾಡಿ ಟು ಎಕ್ಸ್ಕ್ರೀಟ್ ದ ವೇಸ್ಟ್ ಆಫ್ ದ ಫುಡ್ ಅಂಡ್ ದ ವೇಸ್ಟ್ ಗ್ಯಾಸಸ್ ಅಂಡ್ ದ ವೇಸ್ಟ್ ಕೆಮಿಕಲ್ಸ್ ಆಫ್ ದ ಬಾಡಿ. ನಮ್ದು ಬಾಡಿನಲ್ಲಿ ಸಿಕ್ರೀಟ್ ಆಗಿರುವಂತಹ ವೇಸ್ಟ್ ಫುಡ್ ಆಯ್ತು, ಗ್ಯಾಸಸ್ ಆಯ್ತು, ಅಥವಾ ಏನೋ ಕೆಮಿಕಲ್ ಸಿಕ್ರೀಟ್ ಆದ್ರೂ ಕೂಡ ಅದು ಬಾಡಿಯಿಂದ ಎಕ್ಸ್ಕ್ರೀಟ್ ಆಗಬೇಕಾದ್ರೆ ದಟ್ ದಿಸ್ ವಾಟರ್ ಹೆಲ್ಪ್ಸ್ ಟು ಎಕ್ಸ್ಕ್ರೀಟ್ ದಟ್ ಫುಡ್ ಫ್ರಮ್ ದ ದಟ್ ವೇಸ್ಟ್ ಫ್ರಮ್ ದ ಬಾಡಿ. ಅಂಡ್ ವಿ ಯೂಸ್ ವಿ ಲಾಸ್ ದ ಹಾಫ್ ಆಫ್ ದ ವಾಟರ್ ವಿ ಕನ್ಸ್ಯೂಮ್ಡ್ ಬೈ ದ ಇನ್ ಅ ಡೇ. ಯಾವ ರೀತಿ ಅಂದ್ರೆ ಇಲ್ಲಿ ನಾವು ಕನ್ಸ್ಯೂಮ್ ಮಾಡಿರುವಂತ ವಾಟರ್ ಇಂದ ಹಾಫ್ ಆಫ್ ದ ವಾಟರ್ ಏನಾಗುತ್ತೆ ನಮ್ಮ ಬಾಡಿಯಿಂದ ಲಾಸ್ ಆಗುತ್ತೆ. ಯಾವ ರೀತಿ ಅಂದ್ರೆ ಇನ್ ದ ಫಾರ್ಮ್ ಆಫ್ ದ ಸ್ವೆಟ್ ಅಂಡ್ ದ ಯೂರಿನ್ ಅಂಡ್ ಆಲ್ಸೋ ಬೈ ದ ಎವಾಪರೇಷನ್. ನಮ್ಮ ಬಾಡಿಯಿಂದ ವಾಟರ್ ವೇಪರ್ ಆಗೋದ್ರಿಂದ ಏನಾಗುತ್ತೆ ಅಲ್ಲಿ ವಾಟರ್ ವೇಸ್ಟ್ ಆಗುತ್ತೆ. ಅಂಡ್ ಇನ್ ದ ಫಾರ್ಮ್ ಆಫ್ ದ ಸ್ವೆಟ್ ಅಂಡ್ ದ ಯೂರಿನ್, ಸ್ವೆಟ್ ಬೆವರು ಅಥವಾ ಯೂರಿನ್ ಇಂದ ಏನಾಗುತ್ತೆ ನಮ್ಮ ಬಾಡಿಯಲ್ಲಿ ಇದ್ದಂತ ವಾಟರ್ ಏನಾಗುತ್ತೆ ಅಲ್ಲಿ ಲೂಸ್ ಆಗುತ್ತೆ, ಉಲಾಸ್ ಆಗುತ್ತೆ, ಹೊರಗಡೆ ಹೋಗುತ್ತೆ. ಅಂಡ್ ನೆಕ್ಸ್ಟ್ ವಾಟರ್ ಆಲ್ಸೋ ಹೆಲ್ಪ್ಸ್ ಇನ್ ದ ಡೈಜೆಷನ್ ಆಫ್ ದ ಫುಡ್. ಇಲ್ಲಿ ನಮ್ದು ಫುಡ್ ಡೈಜೆಸ್ಟ್ ಆಗ್ಲಿಕ್ಕೆ ಇಲ್ಲಿ ಏನಾಗುತ್ತೆ ಫುಡ್ ಹೆಲ್ಪ್ ಆಗುತ್ತೆ. ಯಾವ ವಾಟರ್ ಏನಾಗುತ್ತೆ ಅದು ಹೆಲ್ಪ್ ಆಗುತ್ತೆ. ಯಾವ ರೀತಿ ಅಂದ್ರೆ ಟು ಬ್ರೇಕ್ ಡೌನ್ ದ ಫುಡ್ ಐಟಮ್ಸ್ ವಿ ಕನ್ಸ್ಯೂಮ್. ಅಲ್ಲಿ ಫುಡ್ ಐಟಮ್ಸ್ ಅನ್ನ ನಾವು ತಿನ್ನೋದ ಫುಡ್ ಐಟಮ್ಸ್ ಅನ್ನ ಅಲ್ಲಿ ಬ್ರೇಕ್ ಮಾಡಬೇಕಾದ್ರೆ ಏನಾಗುತ್ತೆ ನಮ್ದು ಇಲ್ಲಿ ವಾಟರ್ ಏನಾಗುತ್ತೆ ಹೆಲ್ಪ್ ಆಗುತ್ತೆ. ಅಂಡ್ ಇಫ್ ವಿ ನಾಟ್ ಕನ್ಸ್ಯೂಮ್ ದ ವಾಟರ್ ದೆನ್ ವಾಟ್ ವಿಲ್ ಹ್ಯಾಪನ್. ನಾವು ವಾಟರ್ ಅನ್ನ ಕುಡಿಲಿಲ್ಲ ಅಂದ್ರೆ ಏನಾಗುತ್ತೆ, ಈಸ್ ದ ವಾಟರ್ ಗಿವ್ಸ್ ಎನರ್ಜಿ ಟು ಅವರ್ ಬಾಡಿ. ದ ವಾಟರ್ ಡಸಂಟ್ ಗಿವ್ಸ್ ದ ಎನರ್ಜಿ ಟು ದ ಬಾಡಿ. ನಮ್ಮ ಬಾಡಿಗೆ ಅದು ವಾಟರ್ ಎನರ್ಜಿನ ಕೊಡಲ್ಲ. ಆದ್ರೆ ಯಾಕೆ ನಾವು ಅಲ್ಲಿ ನೀರನ್ನ ಕುಡಿಬೇಕು, ಇಲ್ಲಿ ಒಂದ್ಮೇಲೆ ನಾವು ನೀರನ್ನ ಕುಡಿಲಿಲ್ಲ ಅಂದ್ರೆ ಏನಾಗತ್ತೆ. ಯಾವಾಗಾದ್ರೂ ನೀವು ಫಾಸ್ಟ್ ಆಗಿ ಓಡ್ತಾ ಬಂದು ನೀವು ಫಾರ್ ಎಕ್ಸಾಂಪಲ್ ನೀವು ರನ್ನಿಂಗ್ ರೇಸ್ಗೆ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ರಿ ಅಂದ್ರೆ ಯಾವಾಗ ಏನಾಗುತ್ತೆ ಅಂದ್ರೆ
our body will lose the water content in the form of the sweat. ಅವಾಗ ನಿಮ್ಮ ಬಾಡಿ ಇಂದ ವಾಟರ್ ಎಲ್ಲ ಡಿಹೈಡ್ರೇಟ್ ಆಗಿ ಹೋಗಿರುತ್ತೆ. ಅವಾಗ ಯು ಫೀಲ್ ಲೈಕ್ ಎನರ್ಜಿಲೆಸ್. ಅವಾಗ ನಿಮ್ಮ ಬಾಡಿ ಏನಾಗುತ್ತೆ, ನಿಮ್ಮ ಬಾಡಿ ಒಳಗೆ ಎನರ್ಜಿ ಇಲ್ಲ ಅನ್ನೋ ತರ ಏನಾಗುತ್ತೆ, ಫೀಲ್ ಆಗುತ್ತೆ. ಸೊ ದಟ್ಸ್ ವೈ ವಿ ಹ್ಯಾವ್ ಟು ಕನ್ಸ್ಯೂಮ್ ದ 7 to 8 ಗ್ಲಾಸ್ ಆಫ್ ವಾಟರ್ ಇನ್ ಅ ಡೇ. ನಾವು 8 to 10 ಗ್ಲಾಸ್, ಮಿನಿಮಮ್ 8 ಗ್ಲಾಸ್ ಅಂತ ಏನ್ ಮಾಡ್ಬೇಕು, ನಾವು ಅಲ್ಲಿ ನೀರನ್ನ ಡೈಲಿ ಕುಡಿಬೇಕು. ಅಂಡ್ here this is about the components of the food. It means nutrients of the food. Here the components of the food are the carbohydrates, proteins, vitamins, minerals and the fiber and the water. These are the 7 essential components of the food. Okay students, and the next concept of this lesson is the balanced diet. Then what is balanced diet? If we have the all the nutrients in the proper quantities in the only one food, by eating only one food can we get the all nutrients required by our body? No, we can't get the all nutrients in the single food. So then we all nutrients are required by the body in the specific quantities. We do not have the all nutrients in the large quantities, and we not able to get the all nutrients in the small quantities. We must have the nutrients with the proper quantities that our body is required. Thus the food that we eat should have the proper amounts of the nutrients needed by our body. So that's why we should have the nutrients with the required quantities that our body needs. And no food contains the all nutrients. So and also with this single food, it's not contains the all nutrients. So we should have the variety of the foods to get the all the nutrients that our body needs. And then what is balanced diet? Here the definition of the balanced diet is the diet that contains all the nutrients in the proper amounts according to the requirements of an individual bodies. Here is the definition of the balanced diet. Then what is balanced diet? Here is the balanced diet is a diet which contains the all nutrients with the proper amounts and according to the requirements of the individual's bodies. ಅಂದ್ರೆ ಇಲ್ಲಿ ಯಾರ ಬಾಡಿ ಎಷ್ಟೆಷ್ಟು ಅಮೌಂಟ್ ಅನ್ನ ಇಲ್ಲಿ ನ್ಯೂಟ್ರಿಯೆಂಟ್ಸ್ ಅನ್ನ ರಿಕ್ವೈರ್ ಮಾಡುತ್ತಲ್ಲ, ಅಷ್ಟೆಷ್ಟು ಅಮೌಂಟ್ ಅನ್ನ ಇಲ್ಲಿ ನಾವು ಒಂದೇ ಡಯೆಟ್ ನಲ್ಲಿ ಯೂಸ್ ಮಾಡೋದನ್ನ ಆ ಡಯೆಟ್ ಗೆ ಏನಂತ ಕರಿತೀವಿ, ನಾವೇ ಬ್ಯಾಲೆನ್ಸ್ ಡಯೆಟ್ ಅಂತ ಕರಿತೀವಿ. ಅಂಡ್ ದ ಡಿಸೀಸಸ್ ವಿಚ್ ಆರ್ ಕಾಸ್ಡ್ ಬೈ ದ ಡೆಫಿಸಿಯನ್ಸಿ ಆಫ್ ದ ನ್ಯೂಟ್ರಿಯೆಂಟ್ಸ್ ಆರ್ ಕಾಲ್ಡ್ ದ ಡೆಫಿಸಿಯನ್ಸಿ ಡಿಸೀಸ್. ಆಫ್ಟರ್ ಬಿಫೋರ್ ಗೋಯಿಂಗ್ ಟು ದ ಡೆಫಿಸಿಯನ್ಸಿ ಡಿಸೀಸಸ್, here some of the people in the India due to the poverty and the due to the unknowing of the how to cook the food and unknowingly they have the unhealthy foods. Due to these reasons our people have the lack of the nutrients, and if their body has the lack of the nutrients then they will suffer from the diseases, and the diseases caused by the deficiency of this diseases are called the nutrients are called the deficiency diseases. ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಜನ ಬೇಯಿಸ್ಬೇಕಾದ್ರೆ ಏನ್ ಮಾಡ್ತಾರೆ, ಅಲ್ಲಿ ಓವರ್ ಆಗಿ ಕುಕ್ ಮಾಡೋದ್ರಿಂದ ಬೇಯಿಸೋದ್ರಿಂದ ಆಮೇಲೆ ಅವ್ರ ಅನ್ನೋಯಿಂಗ್ಲಿ ಏನ್ ಮಾಡ್ತಾರಂದ್ರೆ ಇಲ್ಲಿ ಜಂಕ್ ಫುಡ್ಸ್ ಅನ್ನ ತಿನ್ನೋದ್ರಿಂದ, ಆಮೇಲೆ ಕೆಲವೊಂದಿಷ್ಟು ಜನ ಪವರ್ಟಿ ಬಡವರಾಗಿರ್ತಾರೆ, ಅವರು ಏನ್ ಮಾಡ್ತಾರೆ ಅಲ್ಲಿ ಪ್ರಾಪರ್ ಅನ್ಹೆಲ್ದಿ ಫುಡ್ ಅನ್ನ ಬ್ಯಾಲೆನ್ಸ್ ಡಯಟ್ ಅನ್ನ ಅವರು ಕನ್ಸ್ಯೂಮ್ ಮಾಡಕ್ ಆಗೋದಿಲ್ಲ. ಸೊ ಅವಾಗ ಅವ್ರ ಬಾಡಿನಲ್ಲಿ ಏನಾಗುತ್ತೆ ಅಂದ್ರೆ ದೇ ಹ್ಯಾವ್ ದ ಲ್ಯಾಕ್ ಆಫ್ ದ ನ್ಯೂಟ್ರಿಯೆಂಟ್ಸ್. ಅವಾಗ ಅವ್ರ ಬಾಡಿ ಒಳಗಡೆ ಏನಾಗುತ್ತೆ ಅಂದ್ರೆ ನ್ಯೂಟ್ರಿಯೆಂಟ್ಸ್ ನ ಅವಶ್ಯಕತೆ ಕೊರತೆ ಆಗುತ್ತೆ. ಆ ಕೊರತೆಯಿಂದ ಬರುವಂತ ರೋಗಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಡೆಫಿಸಿಯನ್ಸಿ ಡಿಸೀಸಸ್. ದೆನ್ ವಾಟ್ ಆರ್ ದ ಡೆಫಿಸಿಯನ್ಸಿ ಡಿಸೀಸಸ್ ಕಾಸ್ಡ್ ಬೈ ದ ಲ್ಯಾಕ್ ಆಫ್ ದ ಕಾರ್ಬೋಹೈಡ್ರೇಟ್ಸ್? ಹಿಯರ್ ಟೂ ಲಿಟಲ್ ಕಾರ್ಬೋಹೈಡ್ರೇಟ್ಸ್ ಇನ್ ದ ಡಯೆಟ್ ಲೀಡ್ಸ್ ಟು ದ ವೀಕ್ನೆಸ್ ಆರ್ ದ ಟೈರ್ಡ್ನೆಸ್. ಇಲ್ಲಿ ನಮ್ದು ಬಾಡಿ ಒಳಗೆ ನಾವು
small quantity only carbohydrates ಅನ್ನು consume ಮಾಡಿದ್ರೆ then what will happens to the body of the human ಅವಾಗ ಏನಾಗುತ್ತೆ ಹ್ಯೂಮನ್ ಬಾಡಿಗೆ ನಾವು ಕಡಿಮೆ ಅಮೌಂಟ್ ನಲ್ಲಿ ಕಾರ್ಬೋಹೈಡ್ರೇಟ್ಸ್ ಅನ್ನು ನಮ್ಮ ಬಾಡಿಗೆ ಕನ್ಸ್ಯೂಮ್ ಮಾಡಿದ್ರೆ ಏನಾಗುತ್ತೆ ಅದರಲ್ಲಿ ದಟ್ ದ ಬಾಡಿ ಆಫ್ ದ ಹ್ಯೂಮನ್ ಬಿಕಮ್ಸ್ ದ ವೀಕ್ನೆಸ್ ದೇ ವಿಲ್ ಸಫರ್ ಫ್ರಮ್ ದ ವೀಕ್ನೆಸ್ ಅಂಡ್ ಹಿ ಬಿಕಮ್ಸ್ ದ ಟೈರ್ಡ್ನೆಸ್ ಅವನಿಗೆ ಏನಾಗುತ್ತೆ ಅಂದ್ರೆ ಬಾಡಿ ಎಲ್ಲ ವೀಕ್ ಆಗಿ ಎನರ್ಜಿ ಇಲ್ಲದೇನೆ ಏನಾಗುತ್ತೆ ಅದರಲ್ಲಿ ಶಕ್ತಿಹೀನತೆ ಆಗುತ್ತೆ ಅಂಡ್ ಇಟ್ ಕಾಸಸ್ ದ ಫಿಸಿಕಲ್ ಅಂಡ್ ದ ಮೆಂಟಲ್ ಸ್ಟ್ರೆಸ್ ಅಲ್ಲಿ ವೀಕ್ನೆಸ್ ಟೈರ್ಡ್ನೆಸ್ ಜೊತೆಗೆ ಏನಾಗುತ್ತೆ ಅದರಲ್ಲಿ ಬಾಡಿ ವೀಕ್ನೆಸ್ ಆದ್ರೆ ಅದು ಫಿಸಿಕಲ್ ಫಿಸಿಕಲ್ ಅಂದ್ರೆ ಅವರು ಆಕಾರದೊಳಗೆ ತೆಳ್ಳಗೆ ಅವರದು ಬಾಡಿ ಶಕ್ತಿ ಎಲ್ಲ ಕಳ್ಕೊಂಡು ಏನಂತಾರೆ ಅಂದ್ರೆ ಅಲ್ಲಿ ವೆಟ್ ಲಾಸ್ ಆಗುತ್ತೆ ವೀಕ್ ಆಗುತ್ತಾರೆ ಆಮೇಲೆ ಏನಾಗುತ್ತೆ ಅಂದ್ರೆ ದಟ್ ವಿಲ್ ಆಲ್ಸೋ ದ ಮೆಂಟಲ್ ಸ್ಟ್ರೆಸ್ ಅವರು ತಮ್ಮ ಮಾನಸಿಕ ಸಾಮರ್ಥ್ಯವನ್ನ ಏನ್ ಮಾಡ್ತಾರೆ ಅಲ್ಲಿ ಕುಸ್ಕೊಳ್ತಾರೆ ಸೊ ಅ ಬ್ಯಾಲೆನ್ಸ್ಡ್ ಬ್ಯಾಲೆನ್ಸ್ಡ್ ಇಂಟೇಕ್ ಆಫ್ ದ ಕಾರ್ಬೋಹೈಡ್ರೇಟ್ಸ್ ಇಸ್ ಅ ಮಸ್ಟ್ ಫಾರ್ ಅ ಹೆಲ್ದಿ ಪರ್ಸನ್ ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ನಾವು ಬ್ಯಾಲೆನ್ಸ್ಡ್ ಆಗಿ ನಮ್ದು ಡಯಟ್ ಒಳಗೆ ಎಷ್ಟು ಅಮೌಂಟ್ ಅಲ್ಲಿ ನಾವು ಕಾರ್ಬೋಹೈಡ್ರೇಟ್ ಅನ್ನ ಕನ್ಸ್ಯೂಮ್ ಮಾಡ್ಬೇಕಲ್ಲ ಅಷ್ಟು ಬ್ಯಾಲೆನ್ಸ್ಡ್ ಅಮೌಂಟ್ ಅಲ್ಲಿ ಏನ್ ಮಾಡ್ಬೇಕು ನಾವು ಕಾರ್ಬೋಹೈಡ್ರೇಟ್ ಅನ್ನ ಕನ್ಸ್ಯೂಮ್ ಮಾಡ್ಬೇಕು ಟು ಬಿ ಅ ಹೆಲ್ದಿ ಪರ್ಸನ್ ಓವರ್ ಈಟಿಂಗ್ ಆಫ್ ದ ಕಾರ್ಬೋಹೈಡ್ರೇಟ್ಸ್ ವಿಲ್ ಮೇಕ್ ಸಮ್ ಪೀಪಲ್ ಓವರ್ ವೇಟ್ ಇಲ್ಲಿ ಲ್ಯಾಕ್ ಆದ್ರೆ ಕಾರ್ಬೋಹೈಡ್ರೇಟ್ ಲ್ಯಾಕ್ ಅಂದ್ರೆ ಆ ಕೊರತೆ ಬಿದ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ಪರ್ಸನ್ ವೀಕ್ನೆಸ್ ಆಗತ್ತೆ ಟೈರ್ಡ್ ಆಗತ್ತೆ ಆಮೇಲೆ ಮೆಂಟಲ್ ಸ್ಟ್ರೆಸ್ ಆಗತ್ತೆ ಅಥವಾ ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಫಿಸಿಕಲಿ ವೀಕ್ ಆಗ್ತಾರೆ ಹಾಗಾದ್ರೆ ಓವರ್ ಆಗಿ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಕನ್ಸ್ಯೂಮ್ ಮಾಡೋದ್ರಿಂದ ಏನಾಗತ್ತೆ ಇಲ್ಲಿ ಅವಶ್ಯಕತೆ ಬಿದ್ದಾಗ ಕೆಲವೊಂದಿಷ್ಟು ನಮ್ಗೆ ಡಿಸೀಸಸ್ ಬರ್ತಾವ ಅದೇ ರೀತಿಯಲ್ಲಿ ಓವರ್ ಆಗಿ ನಾವು ಕಾರ್ಬೋಹೈಡ್ರೇಟ್ಸ್ ಎಲ್ಲ ಕನ್ಸ್ಯೂಮ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ದ ಬಾಡಿ ವಿಲ್ ರಿಟೈನ್ಸ್ ದ ಓವರ್ ವೇಟ್ ಅವಾಗ ಏನಾಗುತ್ತೆ ಅಂದ್ರೆ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಅನ್ನ ತಿನ್ನೋದ್ರಿಂದ ಏನಾಗುತ್ತೆ ಕನ್ಸ್ಯೂಮ್ ಮಾಡೋದ್ರಿಂದ ದ ಬಾಡಿ ಆಫ್ ದ ಪರ್ಸನ್ ವಿಲ್ ಬಿಕಮ್ಸ್ ದ ಓವರ್ ವೇಟ್ ಜಾಸ್ತಿಯಾಗಿ ಏನಾಗುತ್ತೆ ಅಂದ್ರೆ ಅಲ್ಲಿ ವೇಟ್ ಜಾಸ್ತಿ ಆಗುತ್ತೆ ಅವಾಗ ದಪ್ಪ ಆಗ್ತಾರೆ ಬೊಜ್ಜು ಬೆಳೆಯುತ್ತೆ ಅಂಡ್ ಒಬೆಸ್ ಒಬೆಸ್ ಅಂದ್ರೆ ಏನಾಗುತ್ತೆ ಇಲ್ಲಿ ಬೊಜ್ಜು ಬೆಳೆದಂತ ಪರ್ಸನ್ ಗೆ ನಾವು ಒಬೆಸ್ ಅಂತ ಹೇಳಿ ಕರಿತೀವಿ ಅಂಡ್ ದಿಸ್ ಒಬೆಸ್ ಪೀಪಲ್ ವಿಲ್ ಸಫರ್ ಫ್ರಮ್ ದ ಹಾರ್ಟ್ ಪ್ರಾಬ್ಲಮ್ಸ್ ಅಂಡ್ ದ ಡಯಾಬಿಟೀಸ್ ಅವಾಗ ದಪ್ಪ ಆದ್ರೆ ಜಾಸ್ತಿ ಓವರ್ ವೇಟ್ ಆದ್ರೆ ಏನಾಗುತ್ತೆ ಅಂದ್ರೆ ದಟ್ ಪರ್ಸನ್ ವಿಲ್ ಸಫರ್ ಫ್ರಮ್ ದ ಹಾರ್ಟ್ ಅಟ್ಯಾಕ್ ಅವಾಗ ಏನಾಗುತ್ತೆ ಆ ಪರ್ಸನ್ ಹಾರ್ಟ್ ಪ್ರಾಬ್ಲಮ್ಸ್ ಇಂದನೂ ಏನಾಗುತ್ತೆ ಅಲ್ಲಿ ಬಳಲ್ಬೇಕಾಗತ್ತೆ ಅದ್ರ ಜೊತೆಗೆ ಹಿ ವಿಲ್ ಸಫರ್ ಫ್ರಮ್ ದ ಡಯಾಬಿಟೀಸ್ ಅವಾಗ ಸಕ್ಕರೆ ಕಾಯಿಲೆ ಬರುತ್ತೆ ಅಂಡ್ ದಿಸ್ ಇಸ್ ದಿಸ್ ಕಾಸ್ಡ್ ಬೈ ದ ಡೆಫಿಸಿಯನ್ಸಿ ಆಫ್ ದ ಕಾರ್ಬೋಹೈಡ್ರೇಟ್ಸ್ ಓಕೆ ಸ್ಟೂಡೆಂಟ್ಸ್ ನೆಕ್ಸ್ಟ್ ದ ಕಾನ್ಸೆಪ್ಟ್ ಇಸ್ ದ ಡೆಫಿಸಿಯನ್ಸಿ ಡಿಸೀಸಸ್ ಕಾಸ್ಡ್ ಬೈ ದ ಫ್ಯಾಟ್ಸ್ ಅಂಡ್ ದ ಪ್ರೋಟೀನ್ಸ್ ಅಂಡ್ ಹಿಯರ್ ಸಮ್ ಚಿಲ್ಡ್ರನ್ಸ್ ವಿಲ್ ಸಫರ್ ಫ್ರಮ್ ದ ಪಶುವರ್ಕ ಡಿಸೀಸ್ ಅಂಡ್ ಇಸ್ ಕಾಸ್ಡ್ ಬೈ ದ ಡೆಫಿಸಿಯನ್ಸಿ ಆಫ್ ದ ಪ್ರೋಟೀನ್ ಹಿಯರ್ ವಿ ಹ್ಯಾವ್ ದ ಡೆಫಿಸಿಯನ್ಸಿ ಡಿಸೀಸ್ ಕ್ವಾಶಿಯರ್ಕರ್ ಅಂಡ್ ಇಸ್ ಕಾಸ್ಡ್ ಬೈ ದ ಡೆಫಿಸಿಯನ್ಸಿ ಆಫ್ ದ ಪ್ರೋಟೀನ್ಸ್ ಈ ಪ್ರೋಟೀನ್ ಕೊರತೆಯಿಂದ ಬರುವಂತಹ ರೋಗ ಯಾವುದು ಅಂದ್ರೆ ಇದು ಕ್ವಾಶಿಯರ್ಕರ್ ಅಂಡ್ ಇಟ್ ಈಸ್ ಮೇನ್ಲಿ ವಿ ಅಬ್ಸರ್ವ್ ಇನ್ ದ ಚಿಲ್ಡ್ರನ್ಸ್ ಓನ್ಲಿ ಅಂಡ್ ಇಟ್ ಲೀಡ್ಸ್ ಟು ದ ಸ್ಲೋ ಫಿಸಿಕಲ್ ಅಂಡ್ ದ ಮೆಂಟಲ್ ಡೆವಲಪ್ಮೆಂಟ್ ಇಲ್ಲಿ ಕ್ವಾಶಿಯರ್ಕರ್ ಪ್ರೋಟೀನ್ ಡೆಫಿಸಿಯನ್ಸಿ ಆಗೋದ್ರಿಂದ ಈ ಕ್ವಾಶಿಯರ್ಕರ್ ನ ಏನೇನ್ ಕ್ಯಾರೆಕ್ಟರ್ ನಾವು ನೋಡಬಹುದು ಅಂದ್ರೆ ಇಲ್ಲಿ ಇಟ್ ಸ್ಲೋಸ್ ದ ಫಿಸಿಕಲ್ ಅಂಡ್ ದ ಮೆಂಟಲ್ ಡೆವಲಪ್ಮೆಂಟ್ ಅಲ್ಲಿ ಮಕ್ಕಳ ಬೆಳವಣಿಗೆಗೆ ಏನ್ ಮಾಡುತ್ತೆ ಅದು ಅಡ್ಡೆ ಮಾಡುತ್ತೆ ಪ್ರೋಟೀನ್ ಕೊರತೆ ಆಯ್ತು ಅಂದ್ರೆ ಏನಾಗಲ್ಲ ಅಲ್ಲಿ ಮಕ್ಕಳ ಬೆಳವಣಿಗೆ ಆಗಲ್ಲ ಅದೇ ರೀತಿಯಲ್ಲಿ ಮೆಂಟಲ್ ಗ್ರೋತ್ ಕೂಡ ಆಗಲ್ಲ ಅಂಡ್ ಸ್ಲೋ ಒನ್ ಬೆಲ್ಲಿ ಅಂಡ್ ವಿತ್ ಥಿನ್ ಸ್ಕಿನಿ ಲೆಗ್ಸ್ ಆಮೇಲೆ ಮತ್ತೇನ್ ಇದು ಅಬ್ಸರ್ವ್ ಮಾಡಬಹುದು ಅಂದ್ರೆ ಅಲ್ಲಿ ಸ್ವೋಲನ್ ಬೆಲ್ಲಿ ಅಂದ್ರೆ ಸೊಟ್ಟದ ಭಾಗ ಏನಾಗತ್ತೆ ಅಂದ್ರೆ ಥಿಕ್ ಆಗಿರುತ್ತೆ ದಪ್ಪ ಆಗಿರುತ್ತೆ ಸೊ ಅಲನ್ ಅಂದ್ರೆ ಉಬ್ಬಿದಂತ ಭಾಗ ಅಂಡ್ ಕೆಳಗಡೆ ಕಾಲು ಏನಾಗಿರುತ್ತೆ ಅಂದ್ರೆ ಥಿಕ್ ಸ್ಕಿನಿ ಲೆಗ್ಸ್ ಸ್ಕಿನಿ ಲೆಗ್ಸ್ ಅಂದ್ರೆ ಇಲ್ಲಿ ಬಹಳ ತಿನ್ನಾಗೆ ಲೆಗ್ಸ್ ಎಲ್ಲ ಏನಾಗಿರುತ್ತೆ ಇಷ್ಟಿಷ್ಟೇ ಆಗಿರುತ್ತೆ ಅಂಡ್ ಹಿಯರ್ ಮರಸ್ಮಸ್ ಇಸ್ ದ ಅನದರ್ ಡೆಫಿಸಿಯನ್ಸಿ ಡಿಸೀಸ್ ದಟ್ ಚಿಲ್ಡ್ರನ್ ಮೇ ಹ್ಯಾವ್ ಡ್ಯೂ ಟು ದ ಡೆಫಿಸಿಯನ್ಸಿ ಆಫ್ ದ ಪ್ರೋಟೀನ್ ಇಲ್ಲಿ ಕ್ವಾಶಿಯರ್ಕರ್ ಅಂಡ್ ಮರಸ್ಮಸ್ ದೀಸ್ ಆರ್ ದ ಡೆಫಿಸಿಯನ್ಸಿ ಡಿಸೀಸಸ್ ದಟ್ ಆರ್ ಕಾಸ್ಡ್ ಬೈ ದ ಡೆಫಿಸಿಯನ್ಸಿ ಆಫ್ ದ ಪ್ರೋಟೀನ್ಸ್ ಅಂಡ್ ದೀಸ್ ಆರ್ ದ ಟೂ ಡಿಸೀಸಸ್ ವಿ ಮೇನ್ಲಿ ಅಬ್ಸರ್ವ್ ಇನ್ ದ ಚಿಲ್ಡ್ರನ್ಸ್ ಅಂಡ್ ನೆಕ್ಸ್ಟ್ ವಾಟ್ ಆರ್ ದ ಡೆಫಿಸಿಯನ್ಸಿ ಡಿಸೀಸಸ್ ಆಫ್ ದ ವಿಟಾಮಿನ್ಸ್
Each vitamin regulates the specific function of the body, and an absence of these will cause several diseases in the body. In the deficiency of the diseases, vitamins and vitamins required in the small quantities for the proper functioning of the body. ಇಲ್ಲಿ ನಮಗೆ ವಿಟಮಿನ್ಸ್ ಇದು ನಮ್ಮ ಬಾಡಿಗೆ ಬಹಳಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗಲ್ಲ ಇಟ್ ಈಸ್ ರಿಕ್ವೈರ್ಡ್ ಇನ್ ದ ಸ್ಮಾಲ್ ಕ್ವಾಂಟಿಟೀಸ್ ಆದ್ರೂ ಇದು ಪ್ರಾಪರ್ ಅಮೌಂಟ್ ನಲ್ಲಿ ನಮಗೆ ಬಾಡಿಗೆ ಕನ್ಸ್ಯೂಮ್ ಮಾಡಲಿಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ ಅಲ್ಲಿ ವಿ ಹ್ಯಾವ್ ಸಮ್ ಡೆಫಿಸಿಯನ್ಸಿ ಡಿಸೀಸಸ್ ಲೈಕ್ ದ ಡೆಫಿಸಿಯನ್ಸಿ ಆಫ್ ದ ವಿಟಮಿನ್ ಎ ವಿಲ್ ಕಾಸಸ್ ದ ನೈಟ್ ಬ್ಲೈಂಡ್ನೆಸ್ ಇನ್ ದ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಡೆಫಿಸಿಯನ್ಸಿ ಆಫ್ ದ ವಿಟಮಿನ್ ಬಿ ವಿಲ್ ಕಾಸಸ್ ದ very very and deficiency of the vitamin C will cause the scurvy and the deficiency of the B will cause the vitamin D will cause the rickets vitamin A inda barodu irulu gurudu night blindness vitamin B inda barodu very very and C vitamin C inda korate aadre baruvanta roga yavdu andre illi scurvy vitamin D korate aadre yenagutte alli we have the rickets these are the deficiency diseases caused by the deficiency of the vitamins in the human body and next what are the deficiency diseases caused by the deficiency of the minerals and these are also required in the small quantities and the absence of these minerals will causes the some deficiency diseases for example here I have the some examples of the deficiency diseases caused by the minerals here deficiency of the iodine is a mineral that we require in the human body in the human body ಒಳಗಡೆ iodine ಕಡಿಮೆ ಕೊರತೆ ಆದ್ರೆ ಅಲ್ಲಿ ಬರುವಂತ ರೋಗ ಅಂದ್ರೆ ಗೈಟರ್ ಗೈಟರ್ ಅಂದ್ರೆ ಇಲ್ಲಿ ಗಳಗಂಡ ರೋಗ ಅಂತ ಹೇಳಿ ಕರೀತೀವಿ ಇಲ್ಲಿ ಕತ್ತಿನ ಭಾಗದಲ್ಲಿ ಏನಾಗುತ್ತೆ ಉಬ್ಬಿಕೊಳ್ಳುತ್ತೆ here it is vital is caused by the deficiency of the iodine ee iodine adike en madbeku andre naavu iodine yukta uppanna en madbeku andre sarve madodrinda ee gaita roganna naavu en madabodu tadibodu adhe rite deficiency of the iron will cause the anemia anemia andre illi nam body olagade hemoglobin enagutte alli kadime agutte raktada korate agutte iron content namdu ಮಿನರಲ್ ಬಾಡಿ ಒಳಗಡೆ ಕಡಿಮೆ ಆದ್ರೆ ಅನೀಮಿಯಾ ಆಗುತ್ತೆ ಅಂಡ್ ಡೆಫಿಸಿಯನ್ಸಿ ಆಫ್ ದ ಕ್ಯಾಲ್ಸಿಯಂ ವಿಲ್ ಕಾಸಸ್ ದ ರಿಕೇಟ್ಸ್ ಎಕ್ಸೆಸಿವ್ ಬ್ಲೀಡಿಂಗ್ ಆಫ್ ದ ವೂಂಡ್ ಒಂದ್ಸಲ ಇದೆ ಕ್ಯಾಲ್ಸಿಯಂ ಕಂಟೆಂಟ್ ಕಡಿಮೆ ಆದ್ರೆ ಬಾಡಿ ಒಳಗಡೆ ದಟ್ ವಿಲ್ ಕಾಸ್ ದ ರಿಕೇಟ್ಸ್ ಅಂಡ್ ಆಲ್ಸೋ ಎಕ್ಸೆಸಿವ್ ಬ್ಲೀಡಿಂಗ್ ಫ್ರಮ್ ದ ವೂಂಡ್ ಯಾವಾಗಲಾದ್ರೂ ನಮ್ಗೆ ಕೈ ಕೆತ್ತಿದ್ರೆ ಕಾಲು ಕೆತ್ತಿದ್ರೆ ನಮ್ಮ ಬಾಡಿಯಿಂದ ಬ್ಲಡ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಅದೇನಾಗತ್ತೆ ನಮ್ದು ಓವರ್ ಬ್ಲೀಡಿಂಗ್ ಆಗತ್ತೆ ಬಾಡಿಯಲ್ಲಿ ಕ್ಲಾಟಿಂಗ್ ಆಗೋದಿಲ್ಲ ಅವಾಗ ಏನಾಗುತ್ತೆ ಎಕ್ಸೆಸಿವ್ ಬ್ಲೀಡಿಂಗ್ ಆಗುತ್ತೆ ಅಂಡ್ ದೀಸ್ ಆರ್ ದ ಐಯೋಡಿನ್ ಗೈಟರ್ ಅನಿಮಿಯಾ ರಿಕೇಟ್ಸ್ ದೀಸ್ ಆರ್ ದ ಡೆಫಿಸಿಯನ್ಸಿ ಡಿಸೀಸಸ್ ಆಫ್ ದ ಕಾಸ್ಡ್ ಬೈ ದ ಮಿನರಲ್ಸ್ ಅಂಡ್ ಹಿಯರ್ ಇಟ್ ಈಸ್ ಅಬೌಟ್ ದ ದೀಸ್ ಆರ್ ದ ಡೆಫಿಸಿಯನ್ಸಿ ಡಿಸೀಸಸ್ ಅಂಡ್ ಹಿಯರ್ ಇಟ್ ಕಂಪ್ಲೀಟ್ಸ್ ಯುವರ್ ಲೆಸನ್ ಕಂಪೋನೆಂಟ್ಸ್ ಆಫ್ ದ ಫುಡ್ ಥ್ಯಾಂಕ್ ಯು